ಅಥಣಿ ಪಟ್ಟಣದ ಜೆಇ ಶಿಕ್ಷಣ ಸಂಸ್ಥೆಯಲ್ಲಿ ನಡೆಯುತ್ತಿರುವ ಎಸ್ಎಸ್ಎಲ್ಸಿ ಪರೀಕ್ಷಾ ಕೊಠಡಿಗೆ ಭೇಟಿ ನೀಡಿದ ಡಿಡಿಪಿಐ ಗಜಾನನ ಮನ್ನಿಕೇರಿ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ತುಂಬಿದರು. ಬಳಿಕ ಮಾಧ್ಯಮದವರೊಂದಿಗೆ ಡಿಡಿಪಿಐ ಗಜಾನನ ಮನ್ನಿಕೇರಿ ಮಾತನಾಡಿ, ಜಡಿಮಳೆ ಮಧ್ಯೆಯೂ ಅತೀವ ಉತ್ಸಾಹದಿಂದ ವಿದ್ಯಾರ್ಥಿಗಳು ದ್ವಿತೀಯ ಭಾಷೆ ಪರೀಕ್ಷೆಗೆ ಹಾಜರಾಗಿದ್ದು, ನಾನು ಕೂಡ ಪರೀಕ್ಷಾ ಕೊಠಡಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಯಾವುದೇ ಗೊಂದಲವಿಲ್ಲದೆ ವಿದ್ಯಾರ್ಥಿಗಳು ಒಎಂಆರ್ ಶೀಟ್ಗಳಲ್ಲಿ ಉತ್ತರಗಳನ್ನು ದಾಖಲಿಸಿದ್ದಾರೆ ಮತ್ತು ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಪ್ರತಿ ಪರೀಕ್ಷಾ ಕೇಂದ್ರಗಳಲ್ಲಿ ಸ್ಯಾನಿಟೈಸ್ ಮಾಡಿ ಮಕ್ಕಳಿಗೆ ಮಾಸ್ಕ್ ವಿತರಿಸುವ ಮೂಲಕ ಯಶಸ್ವಿಯಾಗಿ ಪರೀಕ್ಷೆಗಳನ್ನು ನಿರ್ವಹಿಸಲಾಗಿದೆ ಎಂದರು. ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ 221 ಪರೀಕ್ಷಾ ಕೇಂದ್ರಗಳಲ್ಲಿ ಎರಡನೇ ಪೇಪರ್ ಯಶಸ್ವಿಯಾಗಿ ಮುಕ್ತಾಯ ಹಂತಕ್ಕೆ ಬಂದಿದೆ. ಇವತ್ತು 45023 ಮಕ್ಕಳು ನಮ್ಮ ಜಿಲ್ಲೆಯಾದ್ಯಂತ ಮಕ್ಕಳು ರಿಜಿಸ್ಟರ್ ಬಂದು, ವಿಶೇಷವಾಗಿ ಅಥಣಿಯಲ್ಲಿ 35 ಪರೀಕ್ಷಾ ಕೇಂದ್ರಗಳಲ್ಲಿ ಇವತ್ತು 6786 ಮಕ್ಕಳು ಪರೀಕ್ಷೆಯನ್ನು ಬರಿತಾ ಇದ್ದಾರೆ. ಎರಡನೇ ಪರೀಕ್ಷೆ ಇದು ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟ ಹಾಗೆ ಪ್ರಥಮ ಭಾಷೆ, ದ್ವಿತೀಯ ಭಾಷೆ ಮತ್ತು ತೃತೀಯ ಭಾಷೆ ತಲಾ 40 ಅಂಕಗಳನ್ನು ಆಧಾರವಾಗಿಟ್ಟುಕೊಂಡು 120 ಅಂಕಗಳ ಇವತ್ತಿನ ಪರೀಕ್ಷೆಯನ್ನು ಅತ್ಯಂತ ಯಶಸ್ವಿಯಾಗಿ ಮಕ್ಕಳು ಬರ್ತಾ ಇದ್ದಾರೆ. ಇವತ್ತು ಬೆಳಗ್ಗೆಯಿಂದ ಶುರುವಾಗಿ ಇಲ್ಲಿವರೆಗೂ ಕೂಡ ಸಾಕಷ್ಟು ಮಳೆ, ಜಡಿಮಳೆ ಇವತ್ತು ಮಳೆ ಸುರಿತಾ ಇದೆ. ಆದಾಗ್ಯೂ ಕೂಡ ಅಥಣಿ ತಾಲೂಕಿನಲ್ಲಿ ಆಗಿರ್ಬೋದು, ನಮ್ಮ ಜಿಲ್ಲೆಯಾದ್ಯಂತ ಎಲ್ಲೂ ಕೂಡ ಮಕ್ಕಳು ಅಡಚಣೆಯನ್ನು ಆಗದೆ ಎಲ್ಲರೂ ಇನ್ ಟೈಮ್ನಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ಬಂದು ಪರೀಕ್ಷೆಯನ್ನು ಬರಿತಾ ಇದ್ದಾರೆ. ಇನ್ನು ಶಾಲೆಯಿಂದ ಹೊರಗುಳಿದು ಶಿಕ್ಷಣದಿಂದ ವಂಚಿತರಾದ ಅಥಣಿ ಪಟ್ಟಣದ 8 ವರ್ಷದ ಬಾಲಕಿ ದೀಪಾ ಅಶೋಕ್ ಬಿದ್ರಿ ಎಂಬ ಬಾಲಕಿಯನ್ನ ಅಥಣಿಯ ಸಾಮಾಜಿಕ ಕಾರ್ಯಕರ್ತ ರಾಜಶೇಖರ್ ಗೋಡುಡುಗಿ ಅವರ ಮಾಹಿತಿ ಮೇರೆಗೆ ಪತ್ತೆ ಹಚ್ಚಿ ಅಥಣಿಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಜೆಇ ಶಿಕ್ಷಣ ಸಂಸ್ಥೆಯಲ್ಲಿ ಮಗುವನ್ನ 2ನೇ ತರಗತಿಗೆ ದಾಖಲಿಸಿದ್ರು. ಸ್ವತಃ ಡಿಡಿಪಿಐ ಗಜಾನನ ಮನ್ನಿಕೇರಿ ಅವರೇ ಅಡ್ಮಿಷನ್ ಫಾರ್ಮ್ ಭರ್ತಿ ಮಾಡಿ ಪಾಲಕರ ಸಹಿ ಮಾಡಿದ್ದು ವಿಶೇಷವಾಗಿತ್ತು. ಇವತ್ತು ನಮ್ಮ ಅಥಣಿ ಪಟ್ಟಣದಲ್ಲಿ ಕುಮಾರಿ ದೀಪಾ ಅಶೋಕ್ ಬಿದ್ರಿ ಅಂತಕ್ಕಂಥ ಒಂದು ಮಗು, ಅದು ಶಾಲೆಯನ್ನು ದಾಖಲಾಗದೆ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಆಗಿತ್ತು, ಶಾಲೆಯಿಂದ ಹೊರಗುಳಿದ ಮಗುವಾಗಿತ್ತು. ಇವತ್ತು ನಮ್ಮೆಲ್ಲರ ಸ್ನೇಹಿತರ ಒಂದು ಸಹಕಾರದೊಂದಿಗೆ ಆ ಮಗುನ ನಾವು ಪತ್ತೆ ಹಚ್ಚಿ ಆ ಮಗುವಿಗೆ ನಾವು ನಮ್ಮ ಮುಖ್ಯ ವಾಹಿನಿಗೆ ತರಲಿಕ್ಕೆ ಒಂದು ಸಣ್ಣ ಪ್ರಯತ್ನ ನಾವು ಮಾಡಿದ್ದೇವೆ. ಆ ದೃಷ್ಟಿಯಿಂದ ಆ ಮಗು ಈಗಾಗಲೇ 7 ವರ್ಷ ವಯಸ್ಸಿನ ಮಗು ಆಗಿರೋದ್ರಿಂದ ಸಹಜವಾಗಿ ಅವಳಿಗೆ ನಾವು OSE ನಿಯಮಾವಳಿ ಪ್ರಕಾರ ಅವಳಿಗೆ ನಾವು ಪರೀಕ್ಷೆಯನ್ನು ಮಾಡಲಾಗಿದೆ. ಕನಿಷ್ಠ ಕಲಿಕಾ ಸಾಮರ್ಥ್ಯವನ್ನು ಗಳಿಸಿಕೊಂಡಿರ್ತಕ್ಕಂಥ ಆ ಮಗುವನ್ನು ನಾವು ನೇರವಾಗಿ ನಮ್ಮ ನಿಯಮದ ಪ್ರಕಾರ 2ನೇ ತರಗತಿ ದಾಖಲೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಈಗ ಇದೇ ಸಂದರ್ಭದಲ್ಲಿ ಅಥಣಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಗೌಡಪ್ಪ ಕೌತ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪ್ರಶಾಂತ್ ಹಿರೇಮನಿ, S9 TV, ಅಥಣಿ.